ಕಾಲೇಜ್ ಬಂದಾಗ ನೀವು ಸ್ಟಾಫ್ ತೆಗ್ದಿ ಬುರ್ಖಾ ತೆಗ್ದಿ ಕ್ಲಾಸ್ ರೂಮ್ ಗೆ ಹೋಗ್ಬೇಕು ಅಂತ ಹೇಳಿದ್ರು. ಇದೇ ಕಾಲೇಜ್ ಎಂಪ್ರೆಸ್ ಕಾಲೇಜ್. ಫಸ್ಟ್ ಇಯರ್ ಪಿ ಯು ಸಿ. ನನ್ನ ಹೆಸರು ಕೌಸರ್ ಅಂತಾನೆ. ಫಸ್ಟ್ ಪಿ ಯು ಸಿ ನೀವು ಕ್ಲಾಸ್ ರೂಮ್ ಗೆ ಹೋಗ್ರಿ ಅಂತ ಹೇಳಿದ್ರೆ ನೀವು ಬುರ್ಖಾ ಮತ್ತೆ ಸ್ಕಾಫ್ ತೆಗ್ದಿ ಹೋಗ್ರಿ ಅಂತ ಹೇಳ್ತಾವ್ರೆ. ನಾವ್ ಹಂಗ್ ಹೋಗಲ್ಲ, ಬೇಕಾದ್ರೆ ನಾವ್ ಬುರ್ಖಾ ತೆಗ್ದಿ ಬರೀ ಹಿಜಾಬ್ ಹಾಕೊಂತೀವಿ ಅಷ್ಟೇ. ಅದು ಬೇಡ ಅಂತ, ಹಿಜಾಬು ಬೇಡ ಬುರ್ಖಾನು ಬೇಡ. ನಾವ್ ಏನ್ ಹೇಳ್ತಿದೀವ ಅಂತೆ, ಅದು ಬೇಕಾದ್ರೆ ನಾವು ಯೂನಿಫಾರ್ಮ್ ಹಿಜಾಬ್ ಅಲ್ಲಿ ಕಟ್ಕೊಂತೀನಿ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಇದೆ ಅವ್ರಿಗೆ, ಅವ್ರಿಗೆ ಯಾಕೆ ಕ್ಲಾಸ್ ತಗೊಂತಾ ಇದಾರೆ, ಅವ್ರಿಗೆ ಹಾಲಿಡೇ ಕೊಡಿ. ಅದು ಈಗ 21 ಮಂತ್ ಇದೆ ಬರೀ ನಮ್ಗೆ ಎಕ್ಸಾಮ್. ನಾವ್ ಹೆಂಗ್ ಓದ್ಬೇಕು ಈಗ, ಈ ತರ ಈಗ ತರ ರಜಾ ಕೊಟ್ಬಿಟ್ರೆ ನಾವ್ ಹೆಂಗ್ ಓದ್ಬೇಕು? 28 ನೋಡಿದ್ರೆ ಎಕ್ಸಾಮ್ಸ್ ನಮಗೆ. ನಿಮಗೆ ರಜಾ ಕೊಟ್ಟಿದ್ದಾರೆ, ಬರ್ಬೇಕು ಅದು ಬರ್ಬೇಕು ಅಂತ ಹೇಳ್ತಾರೆ. ನಾವ್ ಏನ್ ಓದ್ಬೇಕು ನೆಕ್ಸ್ಟ್ ಮಂತ್ ನೋಡಿದ್ರೆ 28 ನಮ್ಗೆ ಎಕ್ಸಾಮ್ಸ್ ಬರ್ಬಾರ್ದಂತೆ. ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡ್ರು ಹಿಜಾಬ್ ಹಾಕೊಂಡ್ ಕುತ್ಕೋಬೇಡಿ, ಹಿಜಾಬ್ ಹಾಕೊಂಡ್ ಕುತ್ಕೋಬೇಡಿ ಅಂತ ಮೂರ್ ಜನಕ್ಕೆ ಇವತ್ತು ಕ್ಲಾಸ್ ಇಂದ ಹೊರಗಡೆ ಹಾಕಿದ್ದಾರೆ. ಹೋಗಿ ಬುರ್ಖಾ ಮತ್ತೆ ಹಿಜಾಬ್ ತೆಗಿಬೇಕಂತೆ. ಮಾಮೂಲಿಯಾಗಿ ನೀವು ಹೆಂಗ್ ಹೋಗ್ತೀರಾ ಹಂಗ್ ಹೋಗ್ಬೇಕಂತೆ. ಬೇಕಾದ್ರೆ ನಾವು ಬುರ್ಖಾ ತೆಗ್ದಿ ಮಾಮೂಲಿ ಹಿಜಾಬ್ ಹೆಂಗ್ ಹಾಕೊಂತೀವಿ ಆತರ ಹೋಗ್ತೀವಿ. ಅವ್ರು ಏನ್ ಹೇಳ್ತಾ ಇದಾರೆ, ಹಿಜಾಬ್ ಹಾಕ್ಬಾರ್ದು ಅಂತ ಹೇಳ್ತಾ ಇದಾರೆ. ನಮ್ಗೆ ಬೇಡ ಹಿಜಾಬ್ ಬೇಕು. ಬುರ್ಖಾ ನಾವು ಬರ್ತೀವಿ ಅಲ್ಲಿ ರೂಮ್ ಅಲ್ಲಿ ತೆಗಿತೀವಿ, ನಮ್ಗೆ ಹಿಜಾಬ್ ಬೇಕು. ಅಲ್ಲಿ ಒಳಗಡೆ ಹಿಜಾಬ್ ಅಲ್ಲಿ ಕೂತ್ಕೊಂಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.